ನಮ್ಮ ಕನ್ನಡ ಕಲರವ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ನೋಟಿಫಿಕೇಶನ್ ಬೆಲ್ ಮೇಲೆ ಕ್ಲಿಕ್ ಮಾಡಿ ನಾವು ಹೊಸದಾಗಿ ಹಾಕೋ ಪಡೆಯಿರಿ ನಮಸ್ಕಾರ ವಿಡಿಯೋಗಳನ್ನೀಕ್ಷಕರೇ ಯಾರಿಗೂ ಸಹ ಇಂತಹ ಪರಿಸ್ಥಿತಿ ಬರಲೇಬಾರದು ಯಾಕೆ ಅಂತ ಅಂದ್ರೆ ಒಂದಾದರ ಮೇಲೆ ಒಂದರ ಹಾಗೆ ಮೇಘುನ ಅವರಿಗೆ ಬಹಳಷ್ಟು ಸಂಕಷ್ಟದ ಸಮಯ ಬರ್ತಿದೆ ಅವರು ಚಿರಂಜೀವಿ ಸರ್ಜಾರ್ ಅವರನ್ನು ಕಳೆದುಕೊಂಡ ನಂತರ ಹಲವಾರು ತೊಂದರೆಗಳು ಅವರಿಗೆ ಗುರಿಯಾಗಿದೆ ತದನಂತರ ಅವರು ತಮ್ಮ ಮಗುವಿನ ನೋಡಿಕೊಂಡು ಬಹಳಷ್ಟು ಸಂತೋಷವಾಗಿದ್ರು ಆದರೆ ಈಗ ಮತ್ತೊಂದು ದುರ್ಘಟನೆ ಅವರ ಮನೆಯಲ್ಲಿ ನಡೆದಿದೆ ಅದು ಏನಪ್ಪ ಅಂತಂದ್ರೆ ಅವರ ನೆಚ್ಚಿನ ನಾಯಿ ಇಂದು ಮರಣವನ್ನ ಹೊಂದಿದೆ ಬ್ರೂನು ಇಂದು ಅದರ ಕೊನೆಯ ಉಸಿರನ್ನ ಇಳ್ದಿದೆ ಬ್ರೂನು ಅವರ ಫ್ಯಾಮಿಲಿ ಮೆಂಬರ್ ಆಗಿತ್ತು ಅದರಲ್ಲೂ ಸಹ ಚಿರು ಅವರಿಗೆ ಈ ನಾಯಿ ಅಂತ ಅಂದ್ರೆ ಬಹಳಷ್ಟು ಇಷ್ಟ ಮೇಘನರವರು ಹೇಳುವ ರೀತಿ ಬ್ರೂನು ಅಂದ್ರೆ ಅವರೆಲ್ಲರಿಗೂ ಸಹ ಅಚ್ಚುಮೆಚ್ಚಿನ ನಾಯಿ ಆ ನಾಯಿಯ ಮೇಲೆ ಅವರು ತನ್ನ ಮಗುವನ್ನು ಕೂರಿಸಿ ಬೆಳೆಸಬೇಕಿತ್ತು ಅಂತ ಬಹಳಷ್ಟು ಆಸೆಯನ್ನು ಇಟ್ಕೊಂಡಿದ್ರು ಆದರೆ ಆ ಆಸೆಯನ್ನು ಈಡೇರಿಸೋದಕ್ಕೆ ಆಗ್ತಾ ಇಲ್ಲ ನಾನು ನಿನ್ನನ್ನು ಬಹಳಷ್ಟು ಮಿಸ್ ಮಾಡ್ಕೊತೀನಿ ಜೊತೆಗೆ ನೀನು ಯಾರನ್ನು ಮಕ್ಕಳನ್ನ ಕಂಡ ನಿನ್ಗೆ ಇಷ್ಟ ಆಗ್ತಾ ಇರಲಿಲ್ಲ ಆದರೂ ಸಹ ಜೂನಿಯರ್ ಸರ್ಜನ್ ಅನ್ನ ಕುಂಡಿಸ್ಕೊಂಡು ಆಟಾಡಿಸ್ತಾ ಇದ್ದೆ ಆತನ ಜೊತೆ ನೀನು ಜಾಸ್ತಿ ರೂಢಾಗಿ ನೆಡ್ಕೊಂತ ಇರ್ಲಾ ಇಲ್ಲ ಯಾಕೆಂತ ನೀನು ಅದರಲ್ಲಿ ನಿನ್ನ ಚಿರುವನ್ನ ನೋಡ್ತಾ ಇದ್ದೆ ಅಂತ ನನ್ಗನ್ಸುತ್ತೆ ಆದ್ರೂ ಸಹ ನಾನು ನಿನ್ನ ಬಹಳಷ್ಟು ಮಿಸ್ ಮಾಡ್ಕೊಂತೀನಿ ನನಗೆ ಗೊತ್ತು ನೀಲಿ ಚಿರುವಿನ ಜೊತೆ ಇರ್ತೀಯ ಚಿರುವುಗೆ ಬಹಳಷ್ಟು ತೊಂದರೆಯನ್ನ ಕೊಡ್ತೀಯಾ ಅಂತ ನನಗೆ ಬಹಳಷ್ಟು ಚೆನ್ನಾಗಿ ಗೊತ್ತು ನಾನು ನ ಸದಾ ನೆನಪಲ್ಲಿ ಇಟ್ಕೊಂಡಿರ್ತೀನಿ ಅಂತ ಬಹಳಷ್ಟು ಮನ ಕಲುಕುವ ರೀತಿ ಸಂದೇಶದ ಜೊತೆ ಅವರು ಬ್ರೂನೋರೊಂದಿಗೆ ಫೋಟೋವನ್ನ ಇನ್ಸ್ಟಾಗ್ರಾಮ್ ಅಲ್ಲಿ ಶೇರ್ ಮಾಡಿದ್ದಾರೆ ಅವರು ಎಲ್ಲರನ್ನು ಸಹ ಕಳ್ಕೊತಾ ಇದ್ರು ಸಹ ಅವರ ಆತ್ಮವಿಶ್ವಾಸ ಇಂದು ಸಹ ಕುಗ್ಗದೆ ಇದೇ ರೀತಿ ಇರಲಿ ಅವರ ಕುಟುಂಬಕ್ಕೆ ಬಹಳಷ್ಟು ಅವರ ಕುಟುಂಬಕ್ಕೆ ದೇವರು ಬಹಳಷ್ಟು ಆತ್ಮಸ್ಥೈರ್ಯವನ್ನ ನೀಡಲಿ ಮೇಘನಾ ಆದಷ್ಟು ಬೇಗ ಚಿತ್ರರಂಗಕ್ಕೆ ಮರಳಲಿ ಅಂತ ನಾವು ಕೇಳ್ಕೊಳ್ತೀವಿ ಇದೇ ರೀತಿಯ ಆಶಯ ನಿಮ್ಮದು ಆಗಿದ್ರೆ ವಿಡಿಯೋದಲ್ಲಿ ಅವರಿಗೆ ಒಂದು ಸಾಂತ್ವನವನ್ನ ನೀಡಿ ಅವರಿಗೆ ಧೈರ್ಯವನ್ನ ತುಂಬಿ ಈ ವಿಡಿಯೋವನ್ನ ಆದಷ್ಟು ಶೇರ್ ಮಾಡಿ ಧನ್ಯವಾದಗಳು ವೀಕ್ಷಕರೆ ನಮ್ಮ ಕನ್ನಡ ಕಲರವ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ನೋಟಿಫಿಕೇಶನ್ ಬೆಲ್ ಮೇಲೆ ಕ್ಲಿಕ್ ಮಾಡಿ ನಾವು ಹೊಸದಾಗಿ ಹಾಕೋ ವಿಡಿಯೋಗಳನ್ನು ನೋಟಿಫಿಕೇಶನ್ ಮುಖಾಂತರ ಪಡೆಯಿರಿ